ಮಫಿನ್ ಇಲ್ಲಿ ಮಫಿನ್. ನೀನೇ ತಾನೇ ಆಚೆ ಹೋಗೋದು ಹೇಳ್ಕೊಟ್ಟಿದ್ದು ಅವನಿಗೆ ವಿಂಡೋಯಿಂದ ಹೆಂಗೆ ಆಚೆ ಹೋಗೋದಂತ. ಎಲ್ಲಿ ಮಫಿನ್? ಬಸ್ ಬಸ್ ಮಫಿನ್ ಎಲ್ಲಿ? ಒಂದು ಹಳೆ ಪಾತ್ರೆ ತಗೊಳ್ಳಿ. ಇದು ಮತ್ತೆ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಲ್ಲೇ ಇರುವಂಥ ಒಂದು ಹಳೆ ಪಾತ್ರೆ. ಇದರಲ್ಲಿ ಒಂದು 2-3 ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋಬೋದು, ಸಕ್ಕರೆ ಬದಲಾಗಿ ಬೆಲ್ಲ ಹಾಕೋಬೋದು. ಇದರ ನಂತರ 1 ಅಥವಾ 2 ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಳ್ಳೋಣ. ಇದೆರಡನ್ನು ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಮಧ್ಯದಲ್ಲಿ ಒಂದು ಬೌಲ್ ಇಟ್ಕೊಳ್ಳೋಣ. ನಂತರ ಇದನ್ನು ಸ್ಟೌವ್ ಮೇಲೆ ಇಟ್ಕೋಬೇಕು. ಇದು ನಾನು ಮಾಡ್ತಿರೋದು ಮೆಹೆಂದಿ ಪ್ರಿಪ್ರೇಷನ್ಗೆ. ಲಾಸ್ಟ್ ಟೈಮ್ ಯಾವಾಗಲ ಮೊನ್ನೆ ಹಬ್ಬದ ಟೈಮಲ್ಲಿ ನಾನು ಮೆಹೆಂದಿ ಹಾಕ್ಕೊಂಡಿದ್ದಾಗ ಮೆಹೆಂದಿ ಹೇಗೆ ಮಾಡೋದ್ರಿ ತೋರಿಸಿ ಅಂತ ಕೇಳಿದರು. ಇದಕ್ಕೆ ಮುಂಚೆ ನಾನು ಸಾಕಷ್ಟು ಸರ್ತಿ ತೋರಿಸಿದ್ದೀನಿ, ಆದರೆ ಮತ್ತೆ ರಿಕ್ವೆಸ್ಟ್ ಬಂದಿದ್ದರಿಂದ ನಾನು ಮತ್ತೆ ಇದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಆ ಪಾತ್ರೆ ಮೇಲ್ಗಡೆ ಒಂದು ಬೌಲಲ್ಲಿ ನೀರಿಟ್ಟು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಬಿಟ್ಬಿಡೋಣ. ಈ ಟೀ ಪೌಡರ್ ಮತ್ತು ಸಕ್ಕರೆಯ ಲಿಕ್ವಿಡ್ ಎಲ್ಲ ಒಂದು ಬೌಲಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದಕ್ಕೆ ನಾವು ಕುಂಕುಮ ಮಿಕ್ಸ್ ಮಾಡಿಕೊಂಡ್ರೆ ಮೆಹೆಂದಿ ರೆಡಿ. ಮತ್ತೆ ಆ ಪಾತ್ರೆ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದಾದ್ರು ಹಳೆ ಪಾತ್ರೆ ಉಪಯೋಗಿಸ್ಕೋಬೋದು, ಅಥವಾ ಯಾವುದಾದ್ರು ಒಂದು ಪೇಂಟ್ ಡಬ್ಬ ಏನು ಬರುತ್ತೆ ಕಬ್ಬಿಣದ್ದು, ಅದನ್ನು ಉಪಯೋಗಿಸ್ಕೋಬೋದು. ಸೊ ಹೋಮ್ ಮೇಡ್ ಕುಂಕುಮ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಮೆಹೆಂದಿ ರೆಡಿ ಮಾಡಿ ಹಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಹೌದು, ನೀವು ನಾನು ಇನ್ನೂ ಕಲರ್ ಇದು ವಾಶ್ ಮಾಡಿಲ್ಲ. 10 ನಿಮಿಷ ಸಾಕು. ಇಲ್ಲಿ ನೋಡೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಕಲರ್ ಆಗಿದೆ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಇಲ್ಲಿ ಮಫಿನ್ ಕೂತ್ಕೊಂಡು ಅಲ್ಲಿ ಗಾಡಿ ಮೇಲೆ ಪುಸ್ ಕೂತ್ಕೊಂಡಿದ್ದಾನೆ ಆಕ್ಟಿವದಲ್ಲಿ, ಅದನ್ನು ನೋಡ್ತಾ ಇದ್ದಾನೆ. ಮಫಿನ್ನ ಇಷ್ಟಪಡುವಂಥ ಎಷ್ಟೋ ಜನರಿಗೆ ಮಫಿನ್ ನೋಡಿದ ಕೂಡಲೇ ಖುಷಿಯಾಗಿರುತ್ತೆ, ಮಫಿನ್ ವಾಪಸ್ ಬಂದ ಅಂತ ನೀವು ಅಂದ್ಕೊಂಡಿರ್ಬೋದು. ಮಫಿನ್ ವಾಪಸ್ ಬಂದಿಲ್ಲ. ಇದು ಮಫಿನ್ ಇದ್ದಾಗ ವೀಡಿಯೋ ಮಾಡಿದ್ದು. ಅವನು ಯಾವಾಗಲೂ ಹೊರಗಡೆ ಹೋಗೋಕ್ಕೆ ಯಾವಾಗಲೂ ಹೀಗೇ ಕಾಯ್ತಾ ಕೂತಿರ್ತಿದ್ದ. ಹೊರಗಡೆ ಪುಸ್ ಓಡಾಡ್ತಿರೋದು ನೋಡ್ತಿದ್ದ. ಪಕ್ಷಿಗಳು ಕೂಗೋದನ್ನು ನೋಡ್ತಾ ಇದ್ದ. ನಾವೆಷ್ಟು ಅವಾಯ್ಡ್ ಮಾಡಿದ್ರು ನಾವು ಅವನ್ನ ಹಿಡಿಯೋಕ್ಕಾಗಲೇ ಇಲ್ಲ. ಕೊನೆಗೆ ಹೊರಗಡೆ ಹೊರಟೋದ. ಅದನ್ನು ಪುಟ್ಟ ಮರಿ, 6 ತಿಂಗಳು ಮರಿ, ಅದಕ್ಕಿನ್ನೂ ವಾಪಸ್ ಬರಲಿಕ್ಕೆ ಗೊತ್ತಾಗ್ತಿಲ್ಲ. ನಾವು ಸಾಕಷ್ಟು ಹುಡುಕಿದ್ವಿ. ಸೊ ಎಷ್ಟೋ ಜನ ಹೇಳ್ತಾ ಇದ್ರು ಹೋದವನು ವಾಪಸ್ ಬರ್ತಾನೆ ಅಂತ. ನಾವು ಇವತ್ತಿನವರೆಗೂ ವೆಯ್ಟ್ ಮಾಡ್ತಿದ್ವಿ, ಮೇ ಬಿ ಬರ್ಬೋದೇನೋ, ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತ. ಗೊತ್ತಿಲ್ಲ ಅವ್ನು ಬರ್ತಾನೆ ಇಲ್ಲ ಅಂತನ್ನೋದೇ ಗೊತ್ತಾಗ್ತಿಲ್ಲ. ತುಂಬ ಹರ್ಟ್ ಆಗ್ತಿದೆ ನನಗೆ, ಹರ್ಷಿತ್ ಇಬ್ಬರಿಗೂ ಕೂಡ. ಎಷ್ಟು ಒಂದು ದಿನಕ್ಕೆ ಒಂದು 10 ಸರ್ತಿ 15 ಸರ್ತಿ ಬಂದು ಈ ರೀತಿ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತೀವಿ, ಅವನ್ನೆಲ್ಲರೂ ಕಾಣಿಸ್ತಾನೇನೋ. ಯಾವುದೇ ಒಂದು ಸಣ್ಣ ಮಗು ವಾಯ್ಸ್ ಕೇಳಿಸಿದ್ರು ಮಫಿನ್ ಕೂಗ್ತಿದ್ದಾನೆ ಅಂತ ಅನ್ನೋ ರೀತಿಯಲ್ಲೇ ನಮಗೆ ಭಾಸ ಆಗ್ತಿರುತ್ತೆ. ತುಂಬ ಮಿಸ್ ಮಾಡ್ಕೋತಿದ್ದೀವಿ ಮಫಿನ್ನ. ನೀವು ಕೂಡ ಸುಮಾರು ಜನ ನಮಗೆ ಹೇಳಿದ್ರಿ ಮಫಿನ್ ವಾಪಸ್ ಬರ್ತಾನೆ ಅಂತ. ಅದೇ ಹೋಪಲ್ಲಿ ನಾವು ಕೂಡ ಇವಾಗಲೂ ಕಾಯ್ತಾ ಇದ್ದೀವಿ. ಮಫಿನ್ ಮಿಸ್ ಆಗಿದ್ದ ದಿನ ಇದನ್ನು ಶೂಟ್ ಮಾಡಿದ್ದು. ಅವಾಗಷ್ಟೇ ಹೊರಗಡೆ ಹೊರಟೋಗಿದ್ದ. ಅದೇ ಫ್ರಸ್ಟ್ರೇಷನಲ್ಲಿ ಹರ್ಷಿತ್ ಇವಾಗ ಏನು ಹೇಳ್ತಿದ್ದೇನೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಅಪ್ಪ ಒಂಚೂರು ಜವಾಬ್ದಾರಿ ಇಲ್ಲ, ಗೇಟ್ ಓಪನ್ ಮಾಡಿ ಹೋಗ್ತಿರ್ತಾರೆ. ಸ್ನೂಫಿಗೆ ಒಂದ್ಸರಿ ಆಕ್ಸಿಡೆಂಟ್ ಆಯ್ತು, ಅವ್ರಿಂದಾನೇ ಆಗಿದ್ದು. ಯಾವಾಗಲೂ ಓಪನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಸ್ನೂಫಿ ರೋಡ್ಗೆ ಹೋಗ್ತಿರ್ತಾರೆ. 2 ಸರಿ ಅವ್ಳಿಗೆ 5 ದಿನ ಆಕ್ಸಿಡೆಂಟ್ ಆಗಿದೆ. ಇವಾಗ ಓಪನ್ ಮಾಡಿಬಿಡಿದಾರೆ, ಮಫಿ ನೋಡೋಬಿಟ್ಟಿದೆ. ಕಾಯ್ತಾ ಇದ್ದ ಗೇಟ್ ಓಪನ್ ಮಾಡೋದನ್ನ, ಫ್ಯೂ ಸೆಕೆಂಡ್ಸ್ ಎಲ್ಲ ಓಡೋಗ್ಬಿಟ್ಟ. ಹಿಡ್ಕೊಳಕ್ಕೆ ಹೋಗ್ಲಿಲ್ಲ, ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ರೀಸೆಂಟ್ ಆಗಿ ಸ್ನೂಫಿಗೂ ಕೂಡ ಆಕ್ಸಿಡೆಂಟ್ ಆಗಿದ್ದು. ಹಸ್ಬೆಂಡ್ ಡೋರ್ ಓಪನ್ ಮಾಡಿಬಿಟ್ಟಿದ್ರು, ಸಡನ್ ಆಗಿ ಡೋರ್ ಗೇಟ್ ಇಂದ ರೋಡ್ ಕೊಟ್ಟೋದ್ಲು, ಗಾಡಿ ಹಚ್ಕೊಂಡು ಹೋಗ್ಬಿಟ್ಟಿದ್ರು. 1 ವೀಕ್ ಆಯ್ತು ಅಷ್ಟೇ. ಈಗ ಪಸ್ ಮಫಿನು ಹೊಟ್ಟದ. ಸರಿ ಹೇಳ್ತೀವಿ, ಕ್ಲೋಸ್ ಮಾಡಿ ಅಂತ ಆದ್ರೆ ಓಪನ್ ಮಾಡೇ ಇರ್ತದೆ. ಇನ್ನೇನು ಹೇಳೋಕೆ ಮುಂದೆ ಗೊತ್ತಾಗುತ್ತೆ. ಚುಪಿಸಿನಿ ಇಲ್ಲಿ ಮಫಿನು. ಎನಿವೇಸ್, ಸುಮಾರು ಜನ ಮಫಿನ್ ಬಗ್ಗೆ ವಿಚಾರಿಸ್ತಾನೆ ಇದ್ರು. ಇನ್ಸ್ಟಾಗ್ರಾಮ್ ರೀಲ್ ಹಾಕಿದ್ರು ಕೂಡ ಅಲ್ಲೂ ಕೇಳ್ತಾ ಇದ್ರು, ಯೂಟ್ಯೂಬಲ್ಲೂ ಕೇಳ್ತಾ ಇದ್ರು. ಹಾಗಾಗಿ ನಿಮಗೂ ಗೊತ್ತಿರಲಿ ಈ ವಿಷಯ ಅಂತ, ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಇದನ್ನು ಹಂಚಿಕೊಂಡೆ. ಇವತ್ತು ಕೂಡ ನಾವು ಅವ್ನು ಬರ್ತಾನೆ ಅಂತಲೇ ಕಾಯ್ತಾ ಇದ್ದೀವಿ. ಇದೊಂದು 1 ಪಾಟ್ ರೆಸಿಪಿ ಮಾಡ್ತಾ ಇದ್ದೀನಿ. 1 ಸಣ್ಣ ಕಪ್ಪಷ್ಟು ಹೆಸರು ಬೇಳೆನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2-3 ನಿಮಿಷ ಹುರಿದು ತೆಕ್ಕೋಣ. ಇದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳುಮೆಣಸನ್ನು ಕ್ರಷ್ ಮಾಡ್ಕೋಬೇಕು. ಈ ಹೆಸರುಬೇಳೆ ಜೊತೆಗೆ ಸುಮಾರೊಂದು 1 ದೊಡ್ಡ ಕಪ್ಪಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಚೆನ್ನಾಗಿ ತೊಳೆದು ಇಟ್ಕೊಂಬೇಣ. ಇದೇ ಟೈಮಲ್ಲಿ ಪವರ್ ಹೊರಟೋಗಿತ್ತು, ಅಂದರೆ ಕರೆಂಟ್ ಹೋಗಿತ್ತು. ನಂತರ ಸ್ವಲ್ಪ ತಾದ ಮೇಲೆ ಬಂತು.
ಒಂದು 4 ಸ್ಪೂನಷ್ಟು ಎಣ್ಣೆನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಜಜ್ಜಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ನಾನು ಮಾಡ್ತಿರೋದು 1 ಪಾಟ್ ಕಿಚಡಿ ಅಥವಾ 1 ಪಾಟ್ ಪೊಂಗಲ್. ಸುಮಾರು ಜನ ಅಕ್ಕಿ ಬೇಳೆ ಬೇಯಿಸ್ಬಿಟ್ಟು ನಂತರ ಒಗ್ಗರಣೆ ಹಾಕ್ತಾರೆ, ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಉಪ್ಪು ಖಾರ ಎಲ್ಲ ಅನ್ನಕ್ಕೆ ಹಿಡಿಯುತ್ತೆ. ಇದ್ರ ಜೊತೆಗೆ ಒಂದು 1/2 ಸ್ಪೂನಷ್ಟು ಕಾಳುಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಹೆಸರುಬೇಳೆ ಮತ್ತು ಅಕ್ಕಿ ತೊಳೆದಿಟ್ಕೊಂಡಿರೋದನ್ನು ಹಾಕಿ ಒಗ್ಗರಣೆಯಲ್ಲಿ 1-2 ನಿಮಿಷ ಬಾಡಿಸ್ಕೊಂಡು ನಾವೆಷ್ಟು ಹೆಸರುಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ 4 ಪಟ್ಟಷ್ಟು ನೀರು ಹಾಕೋಣ. ಆನಂತರ ಫ್ರೆಶಾಗಿ ತುರಿದಿರೋವಂಥ ಕಾಯಿ ತುರಿ ಮತ್ತು ಕ್ರಶ್ ಮಾಡಿ ಇಟ್ಕೊಂಡಿರೋವಂಥ ಜೀರಿಗೆ ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ 3 ವಿಸಿಲ್ ಕೂಗಿಸ್ಕೊಂಡ್ರೆ 1 ಪಾಟ್ ಕಿಚಡಿ ಅಥವಾ 1 ಪಾಟ್ ಪೊಂಗಲ್ ರೆಡಿ ಆಯಿತು. ಸೊ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರಷ್ಟು ಚೆನ್ನಾಗಿರುತ್ತೆ. ನಾವು ಒಂದ್ಸತಿ ಕುಕ್ಕರ್ ಕೂಗಿಸ್ಕೊಂಡು ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ಇನ್ ಈ ಟೈಮಲ್ಲಿ ನಮಗೇನಾರು ಇದು ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಬಿಸಿ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೋದು. ಹೆಸರುಬೇಳೆ ಉಪಯೋಗಿಸಿರೋದ್ರಿಂದ ತಣ್ಣಗಾದಮೇಲೆ ಮತ್ತೆ ಇದು ಗಟ್ಟಿಯಾಗುತ್ತೆ. ಆದಷ್ಟು ಇದನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು. ನೋಡಿ, ನಮಗಿದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಬಿಸಿ ನೀರು ಹಾಕಿ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ವೆದರ್ಗೆ ಈ ಥರ ಸ್ವಲ್ಪ ಜಾಸ್ತಿ ಕಾಳುಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕಿ ಈ ಥರ ಕಿಚಡಿ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿರುವಂಥ ನೀರು ಚಟ್ನಿ ಮಾಡ್ಕೊಂಡಂತು ಬಾಯಿಗೊಂದು ಒಳ್ಳೆ ರುಚಿ ಕೊಡುತ್ತೆ. ಸೊ ನಾ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೀನಿ. ಹಾಗೆ ಮೇಲಿಂದ ಸ್ವಲ್ಪ ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಅಂದರೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಗೋಡಂಬಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಮತ್ತು ಒಂದು ಒಳ್ಳೆ ಘಮ ಇರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇವತ್ತೊಂದು ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀವಿ, ಅದು ಬಜ್ಜಿ ಬೋಂಡಾ ಮಿಕ್ಸ್. ನಾ ಪ್ಯಾಕಿಂಗ್ ಮಾಡೋಕ್ಕೆ ಮುಂಚೆ ಒಂದ್ಸತಿ ಟ್ರಯಲ್ ಮಾಡ್ತೀನಿ, ಪ್ರತಿಯೊಂದು ಟ್ರಯಲ್ ಮಾಡಿದ್ಮೇಲೇ ಪ್ಯಾಕಿಂಗ್ ಮಾಡ್ತೀವಿ. ಸೊ ಈ ಬಜ್ಜಿ ಬೋಂಡಾ ಮಿಕ್ಸ್ ನೀವು ಆಲೂಗಡ್ಡೆ ಮತ್ತು ಬಾಳೆಕಾಯಿ, ಬದನೆಕಾಯಿ, ಮೆಣಸಿನಕಾಯಿ ಯಾವುದೇ ರೀತಿ ಬಜ್ಜಿ ಮಾಡ್ಕೋಬೋದು, ಈರುಳ್ಳಿ ಯಾವ ಥರ ಬೇಕಾದ್ರೆ ಬಜ್ಜಿ ಮಾಡ್ಕೋಬೋದು, ಬೋಂಡಕ್ಕೂ ಉಪಯೋಗಿಸ್ಕೋಬೋದು, ಸೊ ಪಕೋಡ ಮಾಡೋದಕ್ಕೂ ಉಪಯೋಗಿಸ್ಕೋಬೋದು. ಆ ಥರದ ಒಂದು ಮಲ್ಟಿಪರ್ಪಸ್ ಮಿಕ್ಸ್ ಇಲ್ಲಿ ರೆಡಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇವಾಗ ಇದನ್ನು ಮಾಡಿ ತೋರಿಸ್ತೀನಿ. ಹಬ್ಬದ ಟೈಮಲ್ಲಿ ಕೂಡ ನೀವು ಇನ್ಸ್ಟಂಟಾಗಿ ಅವಾಗಲೇ ಕಲಿಸ್ಬಿಟ್ಟು ಬಜ್ಜಿ ಮಾಡ್ಕೋಬೋದು. ಅಕ್ಕಿ ಹಿಟ್ಟು, ಅಚ್ಚಕಾರದ ಪುಡಿ, ಉಪ್ಪು ಎಲ್ಲ ಇರುತ್ತೆ, ನೀವೇನು ಎಕ್ಸ್ಟ್ರಾ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಈ ಮಿಕ್ಸ್ ಇವಾಗ ರೆಡಿಯಾಗಿದೆ. ಪ್ಯಾಕಿಂಗ್ ಆಗೋಕ್ಕೂ ಮುಂಚೆ ಫಸ್ಟು ಇದನ್ನು ಟ್ರಯಲ್ ಮಾಡಿದ ನಂತರ ಉಪ್ಪು ಖಾರ ಏನಾದ್ರು ಕಮ್ಮಿ ಇದ್ದರೆ ಚೆಕ್ ಮಾಡಿ ನಂತರ ಪ್ಯಾಕಿಂಗ್ ಮಾಡ್ತೀವಿ. ಇದನ್ನು ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಬಜ್ಜಿ ಬೋಂಡಾ ಮಿಕ್ಸ್ ಹೊಸದಾಗಿ ಲಾಂಚ್ ಮಾಡೋದ್ರಿಂದ ಅದನ್ನು ರೆಸಿಪಿ ಮಾಡಿ ನಿಮಗೆ ಶೂಟ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮಾಡಿ ಅನ್ನ ಮಾಡಿ ಅದರ ಜೊತೆಗೆ ಯಾವುದಾದ್ರೂ ಒಂದು ಬಜ್ಜಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಮಫಿನ್ ಯಾವಾಗಲೂ ನಾನು ಹಿಂದಿಂದೇ ಇರ್ತಿದ್ದ, ಆ ನೆನಪು ನನಗೆ ತುಂಬ ಕಾಡ್ತಾ ಇತ್ತು. ಇವತ್ತೇ ಅವನ ಮನೆ ಬಿಟ್ಟು ಹೋಗಿದ್ದರಿಂದ ಅವಾಗವಾಗ ನನಗೆ ಅವ್ನು ನೆನಪಾಗ್ತಿದ್ದರಿಂದ ಯಾವುದೇ ಕೆಲಸ ಮಾಡಲಿಕ್ಕೆ ಮೂಡೇ ಬರ್ತಿರ್ಲಿಲ್ಲ. ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ವಿ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಅವತ್ತು ಎಷ್ಟು ಸಂಕಟ ಆಗ್ತಿದೆ ಅಂದ್ರೆ ಅದು ಎಲ್ಲಿರುತ್ತೋ ಪುಟ್ಟು ಮರಿ, ಅದಕ್ಕಿಂತ ವಾಪಸ್ ಬರೋಕ್ಕೆ ದಾರಿ ಗೊತ್ತಾಗುತ್ತೋ ಇಲ್ವೋ, ಅದು ಎಲ್ಲಿ ಮಲ್ಕೊಳತ್ತೋ, ಹೆಂಗಿರುತ್ತೋ, ಹಸಿವು ತಡ್ಕೊಳತ್ತೋ ಇಲ್ವೋ, ಯಾರ್ಯಾರು ಊಟ ಹಾಕ್ತಿದಾರೋ ಇಲ್ವಾ, ಏನೋ ಗೊತ್ತಿಲ್ಲ. ನಿಜ ಸಂಕಟ ಆಗ್ತಿದೆ. ಅದು ವಾಪಸ್ ಬಂದ್ಬಿಟ್ರೆ ಸಾಕು ಅಂತ ಬೆಳಗ್ಗೆಯಿಂದ ನಾವು ಕೂಡ ಕಾಯ್ತಾ ಇದ್ದೀವಿ. ವಿಂಡೋ ಹತ್ರ ನಿಂತ್ಕೊಂಡು ಅಲ್ಲಿ ಕಾಣಿಸ್ತಾನೆ 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 ಅಂತ, ಇಷ್ಟೊತ್ತಿಗೂ ಕಾಣಿಸಿಲ್ಲ, ಬರ್ತಾನೋ ಇಲ್ವಾ ಅಂತನ್ನೋದೆ ಗೊತ್ತಾಗ್ತಿಲ್ಲ. ತುಂಬ ಬೇಜಾರಾಯ್ತು ಇವತ್ತು ಬೆಳಗ್ಗೆಯಿಂದನೂ ಏನು ಕೆಲಸ ಮಾಡೋಕ್ಕೂ ಮೂಡೇ ಇಲ್ಲ. ಬಂದು 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 ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೀವಿ, ಬರ್ತಾನೆ ಬರ್ತಾನೆ ಅಂತ. ಇದು ನೆಕ್ಸ್ಟ್ ಡೇ. ಇವತ್ತು ಆಯುಧ ಪೂಜೆ, ಹಾಗೆ ನಮ್ಮ ಬೈಸುಜಿ ಫ್ಯಾಕ್ಟ್ರಿಯ ಫಸ್ಟ್ ಇಯರ್ ಪೂಜೆ. ತುಂಬ ಸಿಂಪಲ್ಲಾಗಿ ಪೂಜೆ ಆಯಿತು. ನಾನು ಅನ್ಕೋತಾ ಇದ್ದೆ ದೀಪಾವಳಿ ಸಮಯದಲ್ಲಿ ಫ್ಯಾಕ್ಟ್ರಿ ಪೂಜೆ ಮಾಡೋಣ ಅಂತ. ಹೇಗೂ ಮನೆಯಲ್ಲಿ ವೆಹಿಕಲ್ ಪೂಜೆ ಮಾಡ್ತೀವಿ, ಆಯುಧ ಪೂಜೆ ಮಾಡ್ತೀವಿ, ಇದೇ ಸಮಯದಲ್ಲೇ ಫ್ಯಾಕ್ಟ್ರಿನೂ ಪೂಜೆ ಮಾಡಿಬಿಡಿ ಅಂತ ಎಲ್ಲರೂ ಹೇಳಿದರು. ಅಪ್ಪ ಅಮ್ಮ ಕೂಡ ಫೋನ್ ಮಾಡಿ ಹೇಳಿದರು. ಆನಂತರ ಎಲ್ಲನೂ ಕ್ಲೀನ್ ಮಾಡಿ ಮತ್ತು ವೆಹಿಕಲ್ನೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ ನಂತರ ಫ್ಯಾಕ್ಟ್ರಿ ಕೂಡ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡಾಗಿತ್ತು. ಆನಂತರ ಬೆಳಗ್ಗೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಆ ಗಾಡಿ ಆಂಟಿ ಹೊಡ್ಸ್ಕೊಂಬರ್ತಾರೆ, ನಿಮ್ಮೇ ನೋಡಿದ್ಮೇಲೆ. ಬೈಸುಜಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನಮ್ಮ ಕಿಚನಿಂದ ಶುರುವಾಗಿ ಇವತ್ತೊಂದು ಪುಟ್ಟ ಫ್ಯಾಕ್ಟ್ರಿಯಾಗಿ ಕನ್ವರ್ಟ್ ಆಗಿದೆ. ನಾನು ಮತ್ತು ಹರ್ಷಿತ್ ಇಬ್ಬರು ಸೇರಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ ನನ್ನ ಜೊತೆಗೆ ನಮ್ಮ ಆಂಟಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಿಲೆಟ್ ಮಿಕ್ಸಿಂದ ಶುರು ಮಾಡಿದ್ದು. ಇವತ್ತು ಸುಮಾರು 18-20 ವೆರೈಟಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಈಗ ಅವೈಲೇಬಲ್ ಇದೆ. ಎಲ್ಲವೂ ಹೋಮ್ ಮೇಡ್, ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ, ಕಲರ್ಸ್ ಇಲ್ಲದೆ, ಮನೇಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ನಾವು ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀವಿ.
ಉಪ್ಪಿನಕಾಯಿ ಇರ್ಬೋದು, ಹಾಗೆ ಎಲ್ಲ ರೀತಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಇರ್ಬೋದು, ಹಾಗೆ ಎಲ್ಲ ರೀತಿ ಮಸಾಲೆಗಳು, ಡೈಲಿ ಬೇಸಸಲ್ಲಿ ಬೇಕಾಗುವಂಥ ಪ್ರತಿಯೊಂದು ವಸ್ತುಗಳು ಇವಾಗ ನಮ್ಮ ಹತ್ರ ಅವೈಲೇಬಲ್ ಇದೆ. ಚಟ್ನಿ ಪೌಡರ್ ಪ್ರತಿಯೊಂದು ಇದೆ. ಹಾಗೆ ದೀಪಾವಳಿಗೆ ಸ್ಪೆಷಲ್ಲಾಗಿ ಅಂತಲೇ ಕಜ್ಜಾಯದ ಹಿಟ್ಟನ್ನು ನಾವು ಮಾಡಿ ಕಳಿಸ್ತಾ ಇದ್ದೀವಿ. ಎಲ್ಲೂ ಈ ಕಾನ್ಸೆಪ್ಟ್ ಇರಲಿಲ್ಲ, ಕಜ್ಜಾಯದ ಪಾಕ ತೆಗೆದು ಕಳಿಸೋವಂಥದ್ದು. ಸುಮಾರು ಜನಕ್ಕೆ ಬಿಸಿ ಬಿಸಿ ಕಜ್ಜಾಯ ಮಾಡ್ಕೊಂಡು ತಿನ್ನೋಕ್ಕೆ ಯೂಸ್ ಆಗುತ್ತೆ, ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತನೋ ಕಾರಣಕ್ಕೆ ನಾ ಕಜ್ಜಾಯ ಪಾಕ ಮಾಡಿ ಕಳಿಸ್ತೀನಿ ಅಂತ ಯಾವಾಗ ಹೇಳಿದ್ನೋ ಆ ನಂತರ ಸಾಕಷ್ಟು ಆರ್ಡರ್ಸ್ ಬಂತು. ಅದೇ ರೀತಿ ಬಜ್ಜಿ ಬೋಂಡಾ ಮಿಕ್ಸ್, ಅದನ್ನು ಕೂಡ ಮಲ್ಟಿಪರ್ಪಸ್ ಥರ ನೀವು ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು. ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ತಕ್ಷಣಕ್ಕೆ ಏನಾದರೂ ಮಾಡ್ಕೋಬೇಕು ಅಂದರೆ ನಿಮಗೆ ಯೂಸ್ ಆಗುತ್ತೆ. ಅಥವಾ ಟ್ರಾವೆಲ್ ಮಾಡುವಂಥವ್ರಿಗೆ, ಸ್ಟೂಡೆಂಟ್ಸ್ಗೆ ಇಂಥವ್ರಿಗೆಲ್ಲ ಯೂಸ್ ಆಗೋ ರೀತಿಯಲ್ಲಿ ನಾವು ಈ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ. ಹಾಗೆ ಚಕ್ಲಿ ಹಿಟ್ಟು, ಇದನ್ನು ಮೂರು ನಾಲ್ಕು ಪ್ರಾಡಕ್ಟ್ ನಾವು ರೀಸೆಂಟಾಗಿ ಲಾಂಚ್ ಮಾಡಿದ್ವಿ. ತುಂಬ ಜನ ಫೋನ್ ಮಾಡಿ ನನಗೆ ಇಂಥದ್ದನ್ನು ಮಾಡಿಕೊಡಿ, ನನಗೆ ಟೈಮ್ ಇಲ್ಲ ಅಂತ ಹೇಳಿದವ್ರಿಗೂ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ರೀಸೆಂಟಾಗಿ ಒಬ್ಬರು ವರ್ಕಿಂಗ್ ವುಮೆನ್, ಅವ್ರ ಮಗಳು ಮೆಚೂರ್ಡ್ ಆಗಿದ್ದಾಳೆ, ನಾನು ಕೆಲಸಕ್ಕೆ ಹೋಗ್ತಾ ಇರ್ತೀನಿ, ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ಮೆಂತ್ಯ ಮುದ್ದೆ ಹಿಟ್ಟನ್ನ ಮಾಡಿಕೊಡಿ, ಮತ್ತು ಅವ್ರಿಗೆ ಏನೇನು ಕೊಡಬೇಕು ಅಂತೆಲ್ಲ ಫೋನ್ ಮಾಡಿ ಕೇಳಿಕೊಂಡ್ರು. ಸೊ ಈ ಥರ ಫೋನ್ ಮಾಡಿ ಕೇಳಿದಾಗ ಯಾರೋ ನಮ್ಮ ಫ್ಯಾಮಿಲಿಯವರೇ ಒಬ್ಬರು ಹೆಲ್ಪ್ ಕೇಳ್ತೀರಾ ಅಂತ ಅನ್ಸುತ್ತೆ. ಅದೇ ರೀತಿ ನಮ್ಮ ಫ್ಯಾಮಿಲಿಗೆ ಹೆಂಗೆ ಮಾಡಿಕೊಡ್ತೀವೋ ಅದೇ ರೀತಿ ಮಾಡಿ ಕಳಿಸ್ತೀರಿ. ಮೆಂತ್ಯ ಮುದ್ದೆ ಹಿಟ್ಟು ಕೂಡ ನಾನು ರೀಸೆಂಟಾಗಿ ಕಳಿಸಿದ್ದೆ. ಹಾಗೆ ಯಾರಿಗೆ ಏನು ಬೇಕು ಅಂತ ಅನ್ನೋದನ್ನು ಫೋನ್ ಮಾಡಿ ಕೇಳಿ ತರಿಸ್ಕೋತಾರೆ, ಅದು ನಂಗೆ ತುಂಬ ಖುಷಿಯಾಗುತ್ತೆ. ಸೊ ಇದೇ ರೀತಿ ನಿಮ್ಮ ಸಹಕಾರ ನಮಗೆ ಸಿಗ್ತಾ ಇರಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಫ್ಯಾಕ್ಟ್ರಿ ಬೆಳೀಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಹಾಗೆ ಕೆಲವೊಮ್ಮೆ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿಲ್ಲ ಅಂದರೂ ಕೊರಿಯರ್ ಕಡೆಯಿಂದ ಸಾಕಷ್ಟು ಸರ್ತಿ ಮಿಸ್ಟೇಕ್ ಆಗಿದೆ, ಅವ್ರು ಕೊಡುವಂಥ ಪಾರ್ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ. ಸೊ ಇದಕ್ಕೆ ಅವ್ರ ಕಡೆಯಿಂದ ನಾನು ಅಪೊಲೊಜೈಸ್ ಮಾಡ್ಕೋತೀನಿ. ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ಯಾಕಿಂಗನ್ನು ಮಾಡಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲದಕ್ಕೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೆ. ಇವತ್ತು ಪಾಯಸ ಮಾಡಿದ್ದೆ, ಶಾವಿಗೆ ಪಾಯಸ, ಆಮೇಲೆ ರಾಯ್ತ, ವೆಜಿಟೇಬಲ್ ಪಲಾವ್ ಆಯ್ತು, ಪೂಜೆ ಹಾಗೆ ಇವತ್ತು ಮಾಡಿದ್ದೆ ತಿಂಡಿ ಇದಿಷ್ಟು. ಹಿತೇಶಿ ಪಾಪು ತೋರ್ಸು, ಏನಕ್ಕೆ ಮಚ್ಚಿ ನಿಮ್ಮ ಹೆಂದಿ ಹಾಕೊಂಡ್ರದ್ದು ತೋರ್ಸು, ಯಾರು ಹಾಕಿದ್ದು? ಅಮ್ಮ ಹಾಕಿದ್ದ. ಪಾರ್ಲರ್ ಪೂಜೆ ಆಯ್ತಾ? ಆಯ್ತಾ ಪಟ್ಟಿ ಪೂಜೆ ಇವತ್ತು ರಂಗ ತಂದೆ ಕ್ಲಿನಿಕ್ ಪೂಜೆ, ಪಾರ್ಲರ್ ಪೂಜೆ, ಹಾಗೆ ನಮ್ದು ಪೂಜೆ, ನಾವು ಹೋಗಕ್ಕಾಗಿಲ್ಲ. ನಿಮಗೆಲ್ಲ ನೆನಪಿದೆ ಅಂತ ಅನ್ಕೋತೀನಿ, ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಅಜ್ಜಿ ಕಾಲದ ರೆಸಿಪಿ, ಅದನ್ನು ಲಾಂಚ್ ಮಾಡಿದಾಗ ಕೂಡ ಫಸ್ಟ್ ಟೈಮ್ ಮಾಡಲಿಕ್ಕೆ ಅಮ್ಮನ್ನ ಕರೆಸ್ಕೊಂಡಿದ್ದೆ. ಒಂದ್ಸತಿ ಅವ್ರ ಕೈಯಲ್ಲಿ ಯಾವ್ಯಾವ ಥರ ಮಾಡ್ಕೋಬೇಕು, ಹೆಂಗೆ ಹುರಿಬೇಕು, ಎಷ್ಟು ಅಳತೆ ಇಟ್ಕೋಬೇಕು, ಇದನ್ನೆಲ್ಲ ಒಂದ್ಸತಿ ತಿಳ್ಕೊಂಬಿಟ್ಟು ನಂತರ ನಾವೇ ಮಾಡ್ಕೋಣ ಅಂತ ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡು ಫಸ್ಟ್ ಟೈಮ್ ಸಾಂಬಾರ್ ಪೌಡರ್ ನಾವು ಲಾಂಚ್ ಮಾಡಿದಾಗ ಅಮ್ಮನ ಕರೆಸಿದ್ದೆ. ಹಾಗೆ ಕಜ್ಜಾಯ ಹಿಟ್ಟು ಕೂಡ ಇದು ಅಜ್ಜಿ ಕಾಲದ ರೆಸಿಪಿ, ಇದು ಅಜ್ಜಿ ಹೇಗೆ ಮಾಡ್ತಿದ್ರು ಅದೇ ರೀತಿ ಅಮ್ಮನೂ ಮಾಡ್ತಾರೆ. ಮುಂಚೆ ಎಲ್ಲ ಅಜ್ಜಿ ಒಂದ್ಸತಿ ಕಜ್ಜಾಯದ ಹಿಟ್ಟನ್ನು ಮಾಡಿದ್ರೆ ಸುಮಾರು ತಿಂಗಳವರೆಗೂ ಇಟ್ಕೊಳ್ಳೋರಂತೆ, ಯಾವುದೇ ಫ್ರಿಡ್ಜ್ ಇರಲಿಲ್ಲ ಆವಾಗ, ಅವರು ಹೇಗಿಡ್ತಿದ್ರು ಅದನ್ನೆಲ್ಲ ನಾನು ತಿಳ್ಕೊಂಡು ಆನಂತರ ನಾವು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಫ್ರಿಡ್ಜ್ ಇಲ್ಲದಲ್ಲೇ ಇರೋರಿಗಾದರೆ ನಾವು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಹೊರಗಡೆ ಇಟ್ಕೊಂಡ್ರೆ ಸುಮಾರು ಒಂದು 15 ದಿನದವರೆಗೂ ಯಾವುದೇ ಕಾರಣಕ್ಕೂ ನಿಮಗೆ ಹಾಳಾಗಲ್ಲ. ಆನಂತರ ನೀವೇನಾದ್ರು ತುಂಬ ದಿನ ಇಟ್ಕೊಂಡು ಉಪಯೋಗಿಸ್ಕೋಬೇಕು ಅಂತನವರಾದರೆ ಫ್ರಿಡ್ಜಲ್ಲಿ ಇಟ್ಕೋಬೋದು. ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 6-7 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಬೇಕಂದಾಗ ಒಂದು ಸ್ವಲ್ಪ ತೆಕ್ಕೊಂಡು ನೀವು ಬಿಸಿ ಬಿಸಿ ಕಜ್ಜಾಯ ಮಾಡ್ಕೋಬೋದು. ಸೊ ಕಜ್ಜಾಯದ ಹಿಟ್ಟು ಮಾಡಿಕೊಟ್ಟ ನಂತರ ಅಮ್ಮ ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟು ಮಾಡ್ತಿದ್ದಾರೆ. ಇದು ಕೂಡ ಅಕ್ಕಿನ ಸ್ವಲ್ಪ ಬೆಚ್ಚಿಗಾಗೋವರೆಗೂ ಹುರ್ಕೊಂಡು ಇದ್ರ ಜೊತೆಗೆ ಉದ್ದಿನ ಬೇಳೆ ಮತ್ತು ಹುರಿಗಡಲೆ, ಕಡಲೆಬೇಳೆ, ಮೆಣಸಿನಕಾಯಿ ಇದೆಲ್ಲ ಸೇರಿಸಿ ನಂತರ ಮಿಲ್ ಮಾಡಿಸಿ ಆನಂತರ ನಾವು ಏನು ಚಕ್ಲಿ ಮಾಡ್ಕೋಬೋದು. ಚಕ್ಲಿ ಮಾಡುವಾಗ ನಾವು ಇದಕ್ಕೆ ಜೀರಿಗೆ, ಎಳ್ಳು, ಸ್ವಲ್ಪ ಬಿಸಿ ಎಣ್ಣೆ ಎಲ್ಲ ಹಾಕಿ ಕ್ರಿಸ್ಪಿಯಾಗಿ ಚಕ್ಲಿ ಮಾಡ್ಕೋಬೋದು. ಇದು ಕೂಡ ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟಿನ ರೆಸಿಪಿ. ಸೊ ಎಷ್ಟೋ ಜನ ಮಾಡ್ತಾರಲ್ಲ ಅಕ್ಕಿ ಹಿಟ್ಟು ಮತ್ತು ಏನು ಹುರಿಗಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾರಲ್ಲ, ಅದಕ್ಕಿಂತಲೂ ಈ ಥರದ ಚಕ್ಲಿ ಹಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಕ್ಲಿ ಮಾಡುವಾಗ ನಾನು ಇದಕ್ಕೆ ಜೀರಿಗೆ, ಎಳ್ಳು, ಉಪ್ಪು ಹಾಕ್ಕೊಂಡಿದ್ದೀನಿ. ಆನಂತರ ಬಿಸಿ ಎಣ್ಣೆ ಹಾಕ್ಕೋಣ. ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಏನು ಬೇಡ, ನಾವೇನು ಚಕ್ಲಿ ಮಾಡಲಿಕ್ಕೆ ಎಣ್ಣೆ ಇಟ್ಟಿರ್ತೀವಲ್ಲ ಅದೇ ಬಿಸಿ ಎಣ್ಣೆನಲ್ಲೇ ಒಂದು 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಕಲಸ್ಕೊಂಬಿಟ್ಟು ಆನಂತರ ನೀರು ಹಾಕಿ ಒಂದು ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಬಿಟ್ಟು ನಂತರ ನಾವು ಚಕ್ಲಿ ಮಾಡ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ.
ಟ್ರೆಡಿಷ್ನಲ್ ಚಕ್ಲಿ ಹಿಟ್ಟನ್ನು ಒಂದ್ಸತಿ ನೀವು ತರಿಸ್ಕೊಂಡು ಟ್ರೈ ಮಾಡಿ. ನಾನು ಬಜ್ಜಿ ಬೋಂಡ ಮಿಕ್ಸನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ, ಆದರೆ ಅವತ್ತು ಆಗಿರಲಿಲ್ಲ, ಇವತ್ತು ಅದನ್ನು ಟ್ರೈ ಮಾಡಿ ಬನ್ನಿ. ಸೊ ಇದರಲ್ಲಿ ನಾನು ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ, ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದ್ಸತಿ ಸ್ವಲ್ಪ ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ, ನಮಗೇನಾದ್ರು ಉಪ್ಪು ಕಮ್ಮಿ ಇದೆ ಅನ್ಸಿದ್ರೆ ಮಾತ್ರ ಇವಾಗ ಹಾಕೋಬೋದು. ಇದರಲ್ಲಿ ಮೆಣಸಿನ್ಕಾಯಿ ಇದೆ, ಮತ್ತು ಏನು ಉಪ್ಪು ಕೂಡ ಹಾಕಿರೋದ್ರಿಂದ ಉಪ್ಪು ಖಾರ ಏನು ಎಕ್ಸ್ಟ್ರಾ ಹಾಕೋಬೇಡಿ. ಬರೀ ನೀರು ಹಾಕಿ ಕಲಸಿಬಿಟ್ಟು ನೀವು ಪನ್ನೀರಿಂದ, ಆಲೂಗಡ್ಡೆಯಿಂದ, ಮತ್ತು ಬಾಳೆಕಾಯಿಯಿಂದ, ಯಾವ ರೀತಿ ಮೆಣಸಿನ್ಕಾಯಿಂದ ಯಾವ ರೀತಿ ಬೇಕಾದ್ರೆ ನೀವು ಬಜ್ಜಿ ಮಾಡ್ಕೋಬೋದು. ಬಜ್ಜಿಗೆ ಯಾವಾಗಲೂ ಸ್ವಲ್ಪ ಹದ ಗಟ್ಟಿಯಾಗಿರಬೇಕು. ನಾವು ಇಡ್ಲಿ ಹಿಟ್ಟಿನ ಬ್ಯಾಟರ್ ಹೇಗಿರತ್ತಲ್ಲ ಆ ರೀತಿ ಚೆನ್ನಾಗಿ ಕಲಸ್ಕೋಬೇಕು. ಕಡಲೆ ಹಿಟ್ಟಾಗಿರೋದ್ರಿಂದ ಇದೆಲ್ಲವೂ ಗಂಟಾಗದಲ್ಲ ಇರೋಂಗೆ ನೀಟಾಗಿ ಕಲಸ್ಕೊಳ್ಳೋಣ. ನಾವು ಈ ಕಡಲೆಬೇಳೆನ ಮಿಲ್ ಮಾಡಿಸಿ ಕಡಲೆ ಹಿಟ್ಟನ್ನ ಹೋಮ್ ಮೇಡ್ ಕಡಲೆ ಹಿಟ್ಟನ್ನು ಮಾಡ್ಕೊಂಡ ನಂತರ ನಾನು ಇದನ್ನು ಬಜ್ಜಿ ಬೋಂಡ ಮಿಕ್ಸ್ ಮಾಡಿದ್ದೀನಿ. ಇದು ಕೂಡ ಬೇಗ ಹಾಳಾಗಲ್ಲ, ಹುಳು ಬೀಳಲ್ಲ, ತುಂಬ ದಿನ ಇರುತ್ತೆ. ಸೊ ಎಲ್ಲನೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನೀವು ನಂಬಿಕೆಯಿಂದ ಇದನ್ನು ತರಿಸ್ಕೊಂಡು ಟ್ರೈ ಮಾಡ್ಬೋದು. ಸೊ ಇದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ನೀವು ನೋಡ್ಬೋದು. ಇದಕ್ಕೆ ನಾನು ಸೋಡಾ ಕೂಡ ಹಾಕಿಲ್ಲ. ಸೊ ಇದರಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕಿದ್ದೀವಿ, ಕಡಲೆಬೇಳೆ ಮಿಲ್ ಮಾಡಿಸಿ ಕಡಲೆ ಹಿಟ್ಟು ಮಾಡಿಸಿದ್ದೀವಿ, ಜೊತೆಗೆ ಉಪ್ಪು ಮತ್ತು ಅರಶಿನ ಖಾರದ ಪುಡಿ. ಇದಿಷ್ಟನ್ನು ಮಿಕ್ಸ್ ಮಾಡಿದ್ರೆ ಬಜ್ಜಿ ಬೋಂಡ ಮಿಕ್ಸ್ ರೆಡಿಯಾಗಿದೆ. ನಂತರ ನಾವು ಇದಕ್ಕೆ ಬಾಳೆಕಾಯಿನ ಡಿಪ್ ಮಾಡಿ ಹಾಕೋಣ. ಸಾಧ್ಯ ಆದಷ್ಟು ಇದಕ್ಕೆ ಸ್ವಲ್ಪ ಬ್ಯಾಟರ್ ಗಟ್ಟಿಯಾಗಿ ಕಲಸ್ಕೊಂಡ್ರೆ ನಾವೇನು ಅಲ್ಲಿ ತರಕಾರಿಗಳನ್ನ ಉಪಯೋಗಿಸ್ತೀವಿ ಅದರ ಮೇಲುಗಡೆ ಕೋಟಿಂಗ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ತುಂಬ ತೆಳಗಿದ್ಬಿಟ್ರೆ ಎಣ್ಣೆನಲ್ಲಿ ಹಾಕ್ತಿದ್ದಂಗೆ ತರಕಾರಿಯೇ ಸಪ್ರೇಟ್ ಆಗುತ್ತೆ, ಮೇಲುಗಡೆ ಬ್ಯಾಟರೇ ಸಪ್ರೇಟ್ ಆಗಿಬಿಡುತ್ತೆ. ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಈ ರೀತಿ ಗರಿ ಗರಿ ಬಜ್ಜಿ ನೀವು ಮಾಡ್ಕೋಬೋದು. ಸೊ ಆ ಉಳಿದಿರೋವಂಥ ಬ್ಯಾಟರ್ಗೇ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಸೇಮ್ ಬ್ಯಾಟರಿಂದನೇ ನೀವು ಬೋಂಡ ಕೂಡ ಮಾಡ್ಕೋಬೋದು, ಅದು ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇಲ್ಲಿ ತೋರಿಸ್ಲಿಕ್ಕೆ ಅಂತ ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಮಾತ್ರ ಹಾಕಿದ್ದೀನಿ. ನೀವಿದ್ರ ಜೊತೆಗೆ ಏನು ಸಬ್ಬಸಿಗೆ ಸೊಪ್ಪು ಹಾಕ್ಕೋಬೋದು, ಅಥವಾ ಏನು ಹೇಳ್ತಾರೆ ನುಗ್ಗೆ ಸೊಪ್ಪು ಹಾಕ್ಕೋಬೋದು, ಈ ಥರ ಬೇರೆ ಬೇರೆ ಸೊಪ್ಪುಗಳನ್ನ ಸೇರಿಸ್ಕೊಂಡು ಕೂಡ ಬೋಂಡ ಮಾಡ್ಕೋಬೋದು. ಈ ಥರದ ಇನ್ಸ್ಟೆಂಟ್ ಮಿಕ್ಸ್ ನಿಮ್ಮ ಹತ್ರ ಇದ್ದರೆ ಬೇಕಂದಾಗ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಜೊತೆಗೆ ಟ್ರಾವೆಲ್ ಮಾಡೋರಿಗೆ, ಹೊರಗಡೆ ಹೋಗುವಂಥ ಸ್ಟೂಡೆಂಟ್ಸ್ಗೂ ಕೂಡ ನೀವು ಇದನ್ನು ಕಳಿಸ್ಕೊಡ್ಬೋದು. ಸೊ ಗರಿಗರಿಯಾಗಿರುವಂಥ ಬಜ್ಜಿ ಮತ್ತು ಬೋಂಡ ಎರಡೂ ಕೂಡ ಒಂದೇ ಬ್ಯಾಟರಿಂದ ರೆಡಿಯಾಗಿದೆ. ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದೇ ನಿಮಗೆ ಬೇಕಿದ್ರು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ. ಕಜಯ ಸೂಪರ್, ಸಕಲಾಗ ಥ್ಯಾಂಕ್ ಯು. ಚಟ್ನಿ ಸೂಪರ್ ಎಲ್ಲ ಚೆನ್ನಾಗಿದೆ. ಕಜ್ಜಾಯ ಚೆನ್ನಾಗೈತೆ, ಚಟ್ನಿ ಚೆನ್ನಾಗೈತೆ, ಈ ಹೊಸ ಥರ ಬೋಂಡನು ಭಾಳ ಫೈನ್ ಆಗೈತೆ. ಕಜ್ಜಾಯನು ಏವನ್ ಕರಂ 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 ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್. ಆಮೇಲೆ ಚಟ್ಲಿ, ಈ ಚಟ್ಲಿ ಬಹಳ ಚೆನ್ನಾಗೈತೆ, ಟ್ರೆಡಿಷನಲ್ ಚೆನ್ನಾಗೈತೆ, ಚೆನ್ನಾಗೈತೆ, ಚೆನ್ನಾಗೈತೆ.